Hi friends, welcome to tanuswayamaduge cooking vlogs. Friends, nodi ivattin dina morning nanu breakfast and lunch box preparation na vlog jothege recipe na share maadkolta idini. Nanalli ondu kaal gojjana maadta idini. Ond cooker ge ond 2 tablespoon ashtu enne hakkondidini. Sasve jeerige hakkondu sasve jeerige chennagi sididaad mele ond irulina hakkondidini. Idu recipe ಕಾಳು ಮಿಕ್ಸ್ ಕಾಳುಗಳೇನಿರುತ್ತೆ ಅದನ್ನೆಲ್ಲ ನೆನೆಸಿ ಇಟ್ಟಿದ್ದೆ ನಾನು ಹಿಂದಿನ ದಿನ ರಾತ್ರಿ ಅದರ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಹಾಕಾದ್ಮೇಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೊಂದು ಹೊಸ ಥರ ವ್ಲಾಗ್ ಜೊತೆಗೆ ನಾನು ಅಡುಗೆ ಮಾಡೋದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇಷ್ಟ ಆಗ್ತಿದೆಯೋ ಇಲ್ಲೋ ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸಿದ್ರ ಮರಿಬೇಡಿ ಈ ಥರ ಇಷ್ಟ ಆಗ್ತಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಸೆಪ್ರೇಟಾಗಿ ವಿಡಿಯೋಸ್ ಮಾತ್ರ ರೆಸಿಪಿ ಮಾತ್ರ ವಿಡಿಯೋ ಹಾಕಿ ಅಂತ ಹೇಳಿದ್ರೆ ಅದನ್ನು ಮಾತ್ರ ನನಗೆ ಹಾಕ್ತೀನಿ ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕೂಡ ಹಾಕಿದೆ ಆಲೂಗಡ್ಡೆ ಒಂದು ಕಟ್ ಮಾಡಿಟ್ಕೊಂಡಿದೆ ಒಂದು ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ಮಾರ್ನಿಂಗು ಗಡಿಬಿಡಿನಲ್ಲಿ ನೋಡಿ ಏನು ಮಾಡಬೇಕು ಅಂತ ಅರ್ಥ ಆಗೋಲ್ಲ ಆವಾಗ ಚಪಾತಿ ಜೊತೆಗೆ ಈ ಥರ ಗೊಜ್ಜು ಮಾಡಿಬಿಟ್ರೆ ತುಂಬ ಸುಲಭ ಆಗುತ್ತೆ ಮಾಡೋದು ನೋಡಿ ಕಾಳನ್ನು ಹಿಂದಿನ ದಿನ ನೆನೆಸಿಟ್ಟಿದ್ರ ಚೆನ್ನಾಗಿ ನೆನೆದಿತ್ತು ಇದರಿಂದ ಒಂದು 3 ಹಿಡಿ ಆಗೋಷ್ಟು ಕಾಳನ್ನು ನಾನಿಲ್ಲಿ ಗೊಜ್ಜು ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಕಾಳನ್ನು ಕೂಡ ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಸೊ ಮಾರ್ನಿಂಗ್ ತುಂಬಾ ಅವಸರದಲ್ಲಿ ಈ ಥರ ರುಟೀನ್ ಇರುತ್ತೆ ಹಾಗಾಗಿ ಶೂಟ್ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಆದರೂ ಕೂಡ ನಾನು ತುಂಬ ಬೇಗ ಎದ್ದು ವಿಡಿಯೋಸ್ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನೋಡಿ ಉಪ್ಪು ಹಾಕಿದೆ ಅಚ್ಚಕಾರದ ಪುಡಿ ಹಾಕಿದೆ ಹಾಗೆಯೇ ಕಿಚನ್ ಕಿಂಗ್ ಮಸಾಲ ಹಾಕಿದೆ ಕಿಚನ್ ಕಿಂಗ್ ಮಸಾಲ ಇಲ್ಲ ನಿಮ್ಮ ಹತ್ರ ಅಂದರೆ ಚೆನ್ನ ಮಸಾಲ ಇರುತ್ತಲ್ಲ ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ಳಿ ಅದು ಇಲ್ಲ ಅಂದರೆ ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೋಬೋದು 3ರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಇಷ್ಟೇ ಇದಕ್ಕೆ ಬೇಕಾದಂಥ ಮಸಾಲೆ ಮತ್ತು ಇನ್ನೇನೂ ಹಾಕೋ ಆಗಿಲ್ಲ ಬೇಕಿದ್ರೆ ನೀವು ಬೇಕಿದ್ರೆ ಸ್ವಲ್ಪ ಕಾಯನ್ನು ನುಣ್ಣಿಗೆ ರುಬ್ಕೊಂಡು ಹಾಕ್ಕೋಬೋದು ತೆಂಗಿನಕಾಯಿ ಏನಿರುತ್ತೆ ನೋಡಿ ಹಸಿದು ನುಣ್ಣಿಗೆ ರುಬ್ಕೊಂಡು ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ನಲ್ಲಿ ಯಾವುದೇ ರುಬ್ಬು ಅಂತ ರೆಸಿಪಿ ಅಲ್ಲ ಇದು ಹಾಗೆ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಬೇಗನೆ ಮಾಡುವಂಥದ್ದು ಹಾಗೆಯೇ ಒಂದೇ ಒಂದು ಚಿಟಿಕೆ ಆಗೋಷ್ಟಿನಲ್ಲಿ ಗರಂ ಮಸಾಲ ಹಾಕ್ಕೊಂಡೆ ಮಟನ್ ಮಸಾಲ ಅಂತ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀನಿ ಅದರ ಒಂದೇ ಒಂದು ಚೂರು ಹಾಕ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಅಥವಾ ಅದು ಕಾಳುಗಳು ಕುದಿಯೋಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಇರುತ್ತಲ್ಲ ಆ ಕಪ್ಪಿಂದ ಫುಲ್ ಕಪ್ ಆಗೋಷ್ಟು ಅಥವಾ ಮುಳುಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಜಲ್ ಕೂಗಿಸ್ಕೊಂಡಿದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ಇದ್ರ ಜೊತೆಗೆ ನಾನು ನನಗೂ ಕೂಡ ಒಂದು ಹೆಲ್ದಿ ಡ್ರಿಂಕನ್ನು ಕೂಡ ನಾನಿಲ್ಲಿ ಮಾಡೋಕ್ಕಿಟ್ಟಿದ್ದೀನಿ ಸೈಡಲ್ಲಿ ನಾವೇನು ಮಾಡ್ತೀವಿ ಲೇಡೀಸು ಮಾರ್ನಿಂಗು ಬೇಗ ಎಷ್ಟೇ ಬೇಗ ಇದ್ದರು ಬ್ರೇಕ್ಫಾಸ್ಟು ಲಂಚ್ ಬಾಕ್ಸು ಅಂತಲೇ ಟೈಮ್ ಹೋಗುತ್ತೆ ಆಗಲೇ 8 ಗಂಟೆ 8:30 ಆಗಿಬಿಡುತ್ತೆ ಮಕ್ಕಳು ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋದಾದಮೇಲೆ ಅವ್ರು ಹೋಗೋ ಅಷ್ಟರೊಳಗೆ 9 ಗಂಟೆ ಆಗಿಬಿಡುತ್ತೆ ಅಷ್ಟರಲ್ಲಿ ಯಾವ ಡಯಟ್ ಫಾಲೋ ಮಾಡೋಕ್ಕೂ ಆಗಲ್ಲ ಯಾವ ಎಕ್ಸಸೈಸ್ ಕೂಡ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈ ಅಡುಗೆ ಮಾಡ್ತಿರ್ಬೇಕಾದ್ರೆ ಸೈಡ್ ಬೈ ಸೈಡ್ ಈ ಥರ ಒಂದು ಹೆಲ್ತಿ ಡ್ರಿಂಕ್ ಆದರೂ ಮಾಡ್ಕೊಂಡು ಕುಡಿದ್ರೆ ಒಂದು ಒಳ್ಳೆ ಬೆನಿಫಿಟ್ ಇದೆ ನಾನಿಲ್ಲಿ ಜೀರಿಗೆ ನೀರನ್ನು ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಒಂದು ಇನ್ನೊಂದು ಪಾತ್ರೆ ಬಿಸಿ ಇಟ್ಟು ಆ ಕುಕ್ಕರನ್ನು ಸೈಡಿಗೆ ಎತ್ತಿಟ್ಟು ಆ ಪಾತ್ರೆ ಸ್ವಲ್ಪ ಬಿಸಿಯಾಗೋವರೆಗೂ ನಾನಿಲ್ಲಿ ನನ್ನ ಹೆಲ್ತಿ ಡ್ರಿಂಕನ್ನು ಆ ಟೈಮ್ನಲ್ಲಿ ಕುಡಿದು ಮುಗಿಸ್ತೀನಿ ಯಾಕಂದರೆ ಇದೇ ಟೈಮ್ ಇರೋದು ಆಲ್ರೆಡಿ 6:30 7:00 ಆಗಿರುತ್ತೆ ಈ ಅಡುಗೆ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ಬಾಕ್ಸ್ಗೆ ಹಾಕಿ ಅವ್ರನ್ನ ರೆಡಿ ಮಾಡಿ ಕಳಿಸೋದ್ರೂ ಅಷ್ಟರೊಳಗೆ 9 ಗಂಟೆ ಆಗುತ್ತೆ 9 ಗಂಟೆ ಒಳಗೇ ನಾವು ಎಕ್ಸಸೈಸು ಡಯಟ್ ಫುಡ್ಡು ಅದೆಲ್ಲ ತೊಗೊಳ್ಬೇಕು ಅದೆಲ್ಲ ತೊಗೊಳಕ್ಕೆ ಎಲ್ಲ ಆಗುತ್ತೆ ನಮಗೆ ಅಟ್ಲೀಸ್ಟ್ ಆ ಟೈಮ್ನಲ್ಲಿ ಮಾರ್ನಿಂಗ್ ಟೈಮ್ನಲ್ಲಿ ಈ ಥರ ಒಂದು ಹೆಲ್ತಿ ಡ್ರಿಂಕನ್ನು ಕುಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ ಜೀರಿಗೆ ನೀರು ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಕರಗುತ್ತೆ ಅದಂತೂ ಪಕ್ಕ ಸತ್ಯವಾದಂಥ ರೆಮಿಡಿ ಅಂತ ಹೇಳ್ಬೋದು ನಾನು ಎಷ್ಟೋ ವರ್ಷದಿಂದ ಕುಡಿತಾ ಇದ್ದೀನಿ ಜೀರಿಗೆ ನೀರನ್ನು ತುಂಬ ಬೆನಿಫಿಟ್ ಇದೆ ಅದರಿಂದ ಸೊ ನಾನು ನೋಡಿ ಅದನ್ನು ಕುಡಿತಾ ಕುಡಿತಾನೆ ಮತ್ತೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಲಂಚ್ ಪ್ರಿಪ್ರೇಷನ್ಗೆ ಆ ಗೊಜ್ಜು ಮಾಡಿದೆ ಚಪಾತಿ ಜೊತೆಗೆ ಹಾಗೆ ತಿಂದು ಹೋಗೋಕ್ಕೆ ಅಂಥೇಳಿ ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಕಡಲೆಬೀಜ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಪ್ಯಾಕೆಟನ್ನು ಬಳಸ್ತೀನಿ ಮನೆಯಲ್ಲಿ
ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿರೋದಿಲ್ಲ, ಪ್ಯಾಕೆಟ್ಸನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ನಾವು ಪುಳಿಯೋಗರೆ ಮಾಡೋದು ತುಂಬಾ ಕಡಿಮೆ, ನಾನು ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ತಂದಿಟ್ಟರೆ ಒಂದು 2-3 ವೀಕ್ಸ್ ಆಗುತ್ತೆ. ಈರುಳ್ಳಿ ಹಾಗೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಸೊ ಇವಾಗ ಈ ಮಾರ್ನಿಂಗಲ್ಲಿ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ನು ಆಗಬೇಕು, ಹಾಗೆ ಬ್ರೇಕ್ಫಾಸ್ಟು ತಿಂದು ಹೋಗೋಕ್ಕೂ ಕೂಡ ಆಗಬೇಕು, ಕಟ್ಕೊಂಡು ಹೋಗೋಕ್ಕೂ ಕೂಡ ಆಗಬೇಕು. ನಾನು ಎರಡೂ ಒಂದೇ ಥರ ಮಾಡಲ್ಲ, ತಿಂದು ಹೋಗೋಕ್ಕೆ ಬೇರೆ ಕಟ್ಕೊಂಡು ಹೋಗಕ್ಕೆ ಬೇರೆ ಎಲ್ಲ ಮಾಡಿ ಕಳಿಸ್ತೀನಿ. ಹಾಗಾಗಿ ಡಬಲ್ ಡಬಲ್ ಕೆಲಸ ಆಗುತ್ತೆ. ಸೊ ನೋಡಿ, ಈ ಥರ ಮಾಡಿ ಬೇಗ ಬೇಗ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಅಷ್ಟರೊಳಗೆ ನಾ ಏನು ಗೊಜ್ಜು ಮಾಡೋಕ್ಕಿಟ್ಟಿದ್ನಲ್ಲ ಕಾಳು ಗೊಜ್ಜು, ಅದು ಕೂಡ ರೆಡಿಯಾಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ನೋಡಿ ಪೂರ್ತಿ ತಣ್ಣಗಾಗೋಷ್ಟರಲ್ಲಿ ಗಟ್ಟಿ ಆಗುತ್ತೆ, ಅದೇ ಸ್ಟೀಮಲ್ಲಿ ಮತ್ತೆ ಕಾಳುಗಳು ಬೆಂದಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಕಿಚನ್ ಕಿಂಗ್ ಮಸಾಲ ಹಾಕಿರೋದ್ರಿಂದ ಮೈಲ್ಡ್ ಮಸಾಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಈ ಗೊಜ್ಜು ರೆಡಿ ಆಯಿತು, ಕಾಳು ಗೊಜ್ಜು. ಹಾಗೆಯೇ ಈ ಪಕ್ಕದಲ್ಲಿ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ. ನಾನಿಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಬಿಸಿ ಬಿಸಿಯಾಗಿ, ರೈಸನ್ನು ಕಲಸಿದ್ರೆ ಆಯಿತು. ಇವಾಗ ಲಂಚ್ ಬಾಕ್ಸ್ನ ಹಾಕೋಣ. ಚಪಾತಿ ಕೂಡ ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿರುವಂಥ ಚಪಾತಿ. ಚಪಾತಿ ಮಾಡುವಂಥ ದಿನ ನಾನಿಲ್ಲಿ ಎದ್ದ ತಕ್ಷಣ ಮಾಡುವಂಥ ಮೊದಲನೇ ಕೆಲಸ ಚಪಾತಿ ಹಿಟ್ಟನ್ನು ಕಲಸಿಡೋದು. ಬೇಗನೆ ಚಪಾತಿ ಹಿಟ್ಟನ್ನು ಕಲಸಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ಚಪಾತಿ ಬರುತ್ತೆ. ಪಲ್ಯಗಳನ್ನ ಯಾವನಾದರೂ ಮಾಡೋದಾದಮೇಲೆ ಚಪಾತಿನ ಮಾಡಿ ಈ ಥರ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಆಯಿತು. ನೋಡಿ, ನಾನಿಲ್ಲಿ ಇವತ್ತಿನ ದಿನ ಗೊಜ್ಜು ಮಾಡಿದ್ನಲ್ಲ ಅದನ್ನು ಚಪಾತಿ ಜೊತೆಗೆ ಹಾಕಿ ಕಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಮೇಲುಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಚಪಾತಿ ಜೊತೆಗೆ ಅದರ ರುಚಿನೇ ಬೇರೆ. ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಸೊ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ವ್ಲಾಗ್ ಜೊತೆಗೆ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನೀವು ಒಂದು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಹಾಗೆಯೇ ನಿಮಗೆ ಯಾವ್ಯಾವ ರೆಸಿಪಿಗಳನ್ನ ಮಾಡಬೇಕಾದ್ರೆ ಅದನ್ನು ಕೂಡ ಬರೆದು ತಿಳಿಸಿ, ನಾನು ಅದನ್ನು ಕೂಡ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲಂಚ್ ಬಾಕ್ಸ್ ರೆಡಿ ಆಯಿತು, ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ನಾನು ಹಾಕಿದೆ, ಹಾಕಿ ಲಂಚ್ ಬ್ಯಾಗ್ ರೆಡಿ ಮಾಡಿದೆ. ಸೊ ಇದಾದಷ್ಟರಲ್ಲಿ 9:00 ಆಗಿರುತ್ತೆ. ಅವ್ರನ್ನೆಲ್ಲ ಕಳಿಸಾದ್ಮೇಲೆ ನಾವು ಕೂಡ ಫ್ರೆಶಪ್ ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು 10 ಆಗಿರುತ್ತೆ. 10 ಇನ್ನೇನು ಬ್ರೇಕ್ಫಾಸ್ಟ್ ಆಗುತ್ತೆ, ಲಂಚೇ ಆಗುತ್ತೆ. ಸೊ ಇವಾಗ ನಾನು ಕೂಡ ಇದನ್ನು ಟೇಸ್ಟ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಈ ಗೊಜ್ಜು, ಖಂಡಿತ ನೀವು ಕೂಡ ಟ್ರೈ ಮಾಡಿ. ಸೊ ಇವತ್ತಿನ ಈ ವ್ಲಾಗ್ ಜೊತೆಗೆ ರೆಸಿಪಿ ಹೇಗನ್ನಿಸ್ತು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಇದೇ ಥರದ ವ್ಲಾಗ್ ಜೊತೆಗೆ ರೆಸಿಪಿಯೊಂದಿಗೆ. ಅಲ್ಲಿ ವೆರಿ ಗುಡ್, ಟೇಕ್ ಕೇರ್, ಥ್ಯಾಂಕ್ ಯು.